ಓ ಕಾಣಿಸ್ತಾ ಇದೆಯಾ? ಇದು ಮೈನಿಂಗ್ ಎಕ್ಸಾಸ್ಟ್ ಯಾವ ತರ ಇದೆ ನೋಡಿ. ಮೈನ್ ಕೆಜಿ ಬರಕ್ಕೆ ಕಾರಣ ಆದ ಜಾಗ ತೋರಿಸ್ತೀನಿ. ಏನು ಆಕ್ಸಿಡೆಂಟ್ ಏನಾಗಿಲ್ಲ? ಮೋರ್ ದನ್ 2000 ಆಕ್ಸಿಡೆಂಟ್ಸ್, ಅದರಲ್ಲಿ ಸುಮಾರು 1000 ಜನ ಮೇಲೆ ಸತ್ತೋಗಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಒಳಗಡೆ ಎಲ್ಲ ನೀರು ಬಿಟ್ಟು ತುಂಬಿಸ್ಬಿಟ್ಟಿನ ಈ ಮೈನಿಂಗ್ ಡಾಕ್ಯುಮೆಂಟ್ಸ್, ಟೋಟಲ್ ಡಾಕ್ಯುಮೆಂಟ್ಸ್ನ ಬರ್ನ್ ಮಾಡಿದ್ದಾರೆ ಗೋಲ್ಡನ್ ಶಾಪ್ ಹತ್ರ. ಅದು ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ನಮ್ಮ ಹಿಂದಿನ ಎರಡೂ ಭಾಗಗಳಲ್ಲಿ ಕೆ ಜಿ ಎಫ್ನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ನಮ್ಮ ಹಿಂದಿನ ಎರಡೂ ವಿಡಿಯೋಗಳಲ್ಲಿ ನಾವು ಕೆ ಜಿ ಎಫ್ನ ಸೈನೈಡ್ ಡಂಪ್ ಏರಿಯಾ, ಓಲ್ಡ್ ಮೈನಿಂಗ್ ಫ್ಯಾಕ್ಟರಿ ಮತ್ತು 800 ಬೆಡ್ ಉಳ್ಳ ಬ್ರಿಟಿಷರು ಕಟ್ಟಿಸಿದಂಥ ಬಿ ಜಿ ಎಮ್ ಎಲ್ ಹಾಸ್ಪಿಟಲ್ ಹಾಗೂ ಬ್ರಿಟಿಷ್ ಕ್ಲಬ್ ಹೌಸ್ ಮತ್ತು ಸುಮಾರು 140 ವರ್ಷ ಹಳೆಯದಾದ ಟೆಲಿಫೋನ್ ಎಕ್ಸ್ಚೇಂಜ್, ಅದಲ್ಲದೆ 3000 ಅಡಿಗೂ ಮೇಲ್ಪಟ್ಟ ಹಳೆಯ ಮೈನಿಂಗ್ ಶಾಫ್ಟ್ನ ಕವರ್ ಮಾಡಿದ್ದೀವಿ. ಇದು ನಮ್ಮ ಕೆ ಜಿ ಎಫ್ ಎಕ್ಸ್ಪ್ಲೋರ್ನ 3ನೆಯ ಹಾಗೂ ಕಡೆಯ ಭಾಗ. ಬನ್ನಿ, ನಮ್ಮ ಜರ್ನಿನ ಮುಂದುವರಿಸೋಣ. ಮೈನ್ ಕೆ ಜಿ ಬರಕ್ಕೆ ಕಾರಣ ಆದ ಜಾಗ ತೋರಿಸ್ತೀನಿ. ಏನು ಆಕ್ಸಿಡೆಂಟ್ ಏನಾಗಿಲ್ಲ? ಮೋರ್ ದನ್ 2000 ಆಕ್ಸಿಡೆಂಟ್ಸ್, ಅದರಲ್ಲಿ ಸುಮಾರು 1000 ಜನ ಮೇಲೆ ಸತ್ತೋಗಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಏನಂದ್ರೆ ಅದು ಒಂದು ಆಕ್ಸಿಡೆಂಟ್ ಆಗಿದೆ. ಆದ್ರಿಂದ ಆಕ್ಸಿಡೆಂಟ್ ಆಗಿದ್ರೆ ಒಳಗಡೆ ಬಿಟ್ಬಿಟ್ರು, ಮತ್ತೆ ಹೊರಗಡೆ ತೈಲ ಆಗ್ಲಿಲ್ಲ. ಟೋಟಲ್ ಮೈನ್ಸ್ ಕ್ಲೋಸ್ ಮಾಡಿ, ಇವಾಗ ಮೈನಿಂಗ್ ಕ್ಲೋಸ್ ಮಾಡಿದ್ರಲ್ಲ, ಹೆಂಗೆ ಅಂದ್ರೆ ಮೈನಿಂಗ್ ಅಲ್ಲಿ ಗೋಲ್ಡ್ ಇಲ್ಲ, ಲಾಸ್ ಅಂತ ಇವಾಗ ಅವರು ಕ್ಲೋಸ್ ಮಾಡಿದ್ರು. ಆಕ್ಚುಲಿ ಮ್ಯಾನೇಜ್ಮೆಂಟ್ ಅವರು ಯಾಕೆ ಮಿಸ್ ಮ್ಯಾನೇಜ್ಮೆಂಟ್ ಅಂತೇಳಿದ್ರೆ, ಇವ್ರೇನ್ ಮಾಡಿದ್ದಾರೆ, ಒಳಗಡೆ ಎಲ್ಲ ನೀರು ಬಿಟ್ಟು ತುಂಬಿಸ್ಬಿಟ್ಟಿದ್ದಾರೆ. ಇವರೇ ಬಿಟ್ಟಿದ್ದಾರೆ ಪರ್ಪಸ್ ಆಗಿ, ಒಳಗಡೆ ಅವಾಗ ಹೋಗಬೇಕಾಗಲ್ಲ. ಇದು ವಾಟರ್ನ ಸಂಪ್ ಮಾಡಬೇಕಲ್ಲ, ಹೊರಗೆ ಆ ರೋಡ್ನ ಕ್ಲೋಸ್ ಮಾಡಿ ಬೇಕಂತ ನೀರೆಲ್ಲ ಬಿಟ್ಬಿಟ್ಟು ಒಳಗಡೆ ಇದಿಲ್ಲ ಗೋಲ್ಡ್ ಇಲ್ಲ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಿದ್ದೆ. ಮೇನ್ ಮಾಡಿದಾರಂದ್ರೆ ಸ್ವಲ್ಪ ಗೋಲ್ಡ್ ಇಲ್ಲೆಲ್ಲ ಲೆಕ್ಕ ಮಾಡದೆ ತಗೊಂಡಿದಾರಂತ ಒಂದು ಮಾಹಿತಿ ಬಂದಿತ್ತು. ಈ ಡಾಕ್ಯುಮೆಂಟ್ಸ್ನ, ಈ ಮೈನಿಂಗ್ದು ಡಾಕ್ಯುಮೆಂಟ್ಸ್, ಟೋಟಲ್ ಡಾಕ್ಯುಮೆಂಟ್ಸ್ನ ಬರ್ನ್ ಮಾಡಿದ್ದಾರೆ ಬುಲ್ಲನ್ ಶಾಪ್ ಹತ್ರ. ಅದು ಡೈಲಿ ಪೇಪರ್ಲ ಬಂದಿದೆ ಅವಾಗಲೇ. MSCL ಗ್ರೂಪ್ ಅಂತ ಒಂದಿದೆ, ಈ ರಿಸರ್ಚ್ ಮಾಡಿ ಗೋಲ್ಡ್ ಇದೆ ಅಲ್ವಾ ಅಂತ ಅವರು ರಿಸರ್ಚ್ ಮಾಡಿಕೊಡ್ತಾರೆ. ಅವರು ಲಾಸ್ಟ್ ಟೈಮ್ ಏನು ಬಂದು ಅವ್ರು ಏನು ಹೇಳಿದ್ರೆ, ಮೋರ್ ದನ್ 100 ಡೇಸ್ ಮತ್ತೆ ಇದು ನಡೆಸ್ಬೋದು, ಅಷ್ಟೊಂದು ಗೋಲ್ಡ್ ಇದೆ ಡೆಪಾಸಿಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ರಿಪೋರ್ಟ್ ಯಾವಾಗ ಮಾಡಿದ್ರು? ಈ ಲಾಸ್ಟ್ ಇಯರ್ ಸರ್. ಮೈನಿಂಗ್ ಸಂಬಂಧಪಟ್ಟ ವಿಷಯ ಏನೇನಿದೆ ಅದೆಲ್ಲ ಸ್ಲೋವಾಗಿ ಒಂದೊಂದಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕೆ ಹಂಗಂದ್ರೆ ಏನರ್ಥ, ಇದು ಮತ್ತೆ ಓಪನ್ ಮಾಡಲ್ಲ ಅನ್ಡೈರೆಕ್ಟ್ ಆಗಿ ಮೈನಿಂಗ್ ಸಂಬಂಧ ವಿಷಯ ಎಲ್ಲ ಕ್ಲೋಸ್ ಮಾಡಿದ್ರು. ಅಂದ್ರೆ ಟೆಕ್ನಿಕಲಿ ಇಲ್ಲಿ ಚೆನ್ನಾಗಿ ಇದೆ, ಆದ್ರೆ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಒನ್ ಆಫ್ ದ ರೀಸನ್ ಏನ್ ನಾನು ತಿಳಿದ ಪ್ರಕಾರ ಅಂದ್ರೆ, ನೀರ್ನ ಇವರೇ ತುಂಬಿಸಿ ಮೈನಿಂಗ್ ಮಾಡೋ ಲೆವೆಲ್ ಅಲ್ಲಿ ಇಲ್ಲ ಅಂತ ಒಂದು ಕ್ಲೋಸ್ ಮಾಡಿದ್ರು. ಬಟ್ ಸುಪ್ರೀಂ ಕೋರ್ಟ್ ಅವ್ರು ಆರ್ಡರ್ ಕೊಟ್ಟಿರೋದು 2013 ಅಲ್ಲಿ ಇಲ್ಲಿ ನೀವು ಮೈನಿಂಗ್ ಮಾಡ್ಕೋಬಹುದು, ಬಟ್ ಇನ್ನು ಯಾರು ಮಾಡಿದ್ರು. ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ? ಹೆಸರು ಬರೋದಕ್ಕೆ, ಕೆಜಿ ಬರೋದಕ್ಕೆ ಮುಖ್ಯ ಕಾರಣವಾದ ಒಂದು ಶಾಪ್ ಇದೆ ಸರ್. ಶಾಪ್ ಅಂದ್ರೆ ಇವಾಗ ಈ ತರ ಇಲ್ಲ, ಅದು ಪ್ಲೈನ್ ಆಗಿದೆ. ಬಟ್ ಅದು ನಾನು ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿ ಬಂದು. ಇವಾಗ ನಾವು ಅಲ್ಲಿ ಹೋಗೋಣ ಸರಿ, ಬನ್ನಿ. ಮೈನಿಂಗ್ ಎಕ್ಸಾಸ್ಟ್ ಹತ್ರ ಆಗಿ ನೋಡೋಣ, ಬನ್ನಿ. ಓ ಕಾಣಿಸ್ತಾ ಇದೆಯಾ? ಮೈನಿಂಗ್ ಎಕ್ಸಾಸ್ಟ್ ಇದು. ಆ ಕಾಲದಲ್ಲಿ ಚಿನ್ನ ಅಂತ ತೆಗೆದು ಒಳಗಡೆ ಆಕ್ಸಿಜನ್ ಸಪ್ಲೈ, ಇಂಟೇಕ್ ಆ್ಯಂಡ್ ಔಟೇಕ್ ಅಂತ ಮಾಡ್ತಿದ್ದಂಥ ಜಾಗ. ಬಟ್ ಈಗ ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿದೆ ಈ ಜಾಗ. ಸೊ ನಾವು ಅಲ್ಲಿಂದ ನಡ್ಕೊತಾ ಬಂದು ಅಲ್ಲಿ ಸುರೇಶ್ ಅವರು ವೈಫ್ ಎಲ್ಲ ಕಾಯ್ತಾ ಇದ್ದಾರೆ. ಬಟ್ ಇದನ್ನು ಜಾಗ ಕವರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಈ ಕಡೆ ಬಂದು. ಬನ್ನಿ ಮುಂದಕ್ಕೆ ಹೋಗೋಣ. ಭಯಂಕರ ಇದೆ ಈ ಜಾಗ, ಒಂದು ಹಾಂಟೆಡ್ ಲೊಕೇಶನ್ ಥರನೇ ಇದೆ. ನಾನು ಮುಂದೆ ನೋಡಿ ಜಾಗ ಎಷ್ಟು ಭಯಂಕರವಾಗಿದೆ. ಇಲ್ಲಿ ಯಾರು ಜನರೇ ಓಡಾಡಲ್ಲ ಅಂತ ಜಾಗ ಇದು. ಐ ತಿಂಕ್ ನಾವೇ ಇದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ವೈಫ್ ಯಾರನ್ನು ಕರ್ಕೊಂಬಂದೆ, ನಾನು ಒಬ್ಬನೇ ಬಂದೆ ಇಲ್ಲಿ. ಓ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ, ಇದು ಇದು ಅದು
ಟೂಮ್ ಸ್ಟೋನ್ ತರ ಕಾಣಿಸ್ತಾ ಇದೆ ನಂಗೆ. ಬಟ್ ಅಲ್ಲೇನಾಗಿದೆ ಬನ್ನಿ ನೋಡೋಣ, ಅಲ್ಲೇನೋ ಗ್ಯಾಪ್ ಇದೆ ನೋಡೋಣ. ಆರಾಮ ನೋಡ್ಬೋದು, ಅಷ್ಟು ಭಯಂಕರವಾಗಿದೆ ಜಾಗ. ಹಿಂದೆ ಸುತ್ತ ನೋಡಿ ಆಗಿದೆ ಅಂತ. ಈ ಬಹುಶಃ ಈ ಜಾಗದಲ್ಲಿ ಯಾರು ಓಡಾಡೋದೇ ಇಲ್ಲ ಅನ್ಸುತ್ತೆ. ನಾವೇ ಫಸ್ಟಿಗೆ ಬಂದಿರೋದು, ಯಾಕಂದ್ರೆ ಅಲ್ಲಿ ಓಡಾಡೋ ಜಾಗನೂ ಇಲ್ಲ. ಇಲ್ಲಿ ನೋಡಿ ಏನೋ ಪ್ಲಾಟ್ಫಾರ್ಮ್ ಥರ ಇದೆ, ಇಲ್ಲಿ ಏನಿತ್ತಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಏನೋ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಈ ಕಡೆ ನೋಡಿ, ನಾನು ಯಾವುದೋ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದೀನಿ. ಇದು ಇದೇನು ಪ್ಲಾಟ್ಫಾರ್ಮ್ ಅಂತ ನನಗೂ ಗೊತ್ತಿಲ್ಲ. ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಇದೆ, ಬಹುಶಃ ಇದು KGF ಸಂಬಂಧಪಟ್ಟಂಥ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇರ್ಬೋದು. ನೋಡೋಣ, ಇದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರ್, ಇದು ಮೋರ್ ದನ್ 300 feet ಮೇಲಿದೆ, ಇನ್ಕ್ಲೈನ್ ಶಾಫ್ಟ್ ಅಂತಾರೆ. ಇವಾಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಫುಲ್ ಓಪನ್ ಆಗಿತ್ತು. ಇಲ್ಲಿ ಕಾರ್ನಲ್ಲಿ ನಾನು ಕಾಲ್ ಹಾಕ್ಬಿಟ್ಟು ನೋಡಿದ್ರೆ ಫುಲ್ ಹೋಲ್ಸ್ ಇತ್ತು. ಆವಾಗ ಗೊತ್ತಾಯಿತು ಇದು ಸಿಂಕ್ ಹಂಗಿದೆ ಅಂತ. ಓಪನ್ ಆಗಿತ್ತು, ಕ್ಲೋಸ್ ಮಾಡಿಲ್ಲ ಅಂತ. ಆಮೇಲೆ ನಾನು ಇದು ಫೈಟ್ ಮಾಡಿ ಇದನ್ನು ಕ್ಲೋಸ್ ಮಾಡೋಕ್ಕೆ ಹೇಳಿ ಆಮೇಲೆ ಸ್ವಲ್ಪ ಕ್ಲೋಸ್ ಮಾಡಿದೆ ಸರ್. ಈಗ ಓಕೆ, ಯಾಕಂದ್ರೆ ಇನ್ಕ್ಲೈನ್ ಶಾಫ್ಟ್ ಮೋರ್ ದನ್ 300 feet ಇದೆಯಂತೆ. 3000 feet ತಪ್ಪಾಯ್ತು. ಸೊ ಈಗ ಇದು ಮೊದಲು ನಾನು ಲಾಸ್ಟ್ ವಿಡಿಯೋ ಕೂಡ ನೋಡಿದೀನಿ, ಇಷ್ಟಾಗಿ ಅದು ಕ್ಲೋಸ್ ಆಗಿರ್ಲಿಲ್ಲ. ಆಕ್ಚುಲಿ ಹೊರಗಡೆಯಿಂದ ಎಲ್ಲ ಕಾಣಿಸ್ತಾ ಇತ್ತು, ಈಗ ನಮ್ಗೆ ಇದು ಆಲ್ಮೋಸ್ಟ್ ಕವರ್ ಆಗಿರೋ ಸ್ಟೇಜ್ ಅಲ್ಲಿ ಇದೆ. ಸೊ ನಮಗೂ ಕೂಡ ಅಲ್ಪ ಸ್ವಲ್ಪ ಅಷ್ಟೇ ಕಾಣ್ತಾ ಇದೆ ಇಲ್ಲಿಂದ. ಬನ್ನಿ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕವರ್ ಮಾಡಕ್ ತೋರಿಸ್ತೀನಿ. ಇದು ನಮ್ಮ ಇನ್ಕ್ಲೈನ್ ಶಾಫ್ಟ್ ನ ಒಳಗಡೆ ನೋಟ. ಮಾರಿಕುಪ್ಪಂ ಇನ್ಕ್ಲೈನ್ ಶಾಫ್ಟ್, ಮಾರಿಕುಪ್ಪಂ ಇನ್ಕ್ಲೈನ್ ಶಾಫ್ಟ್ ಅಂತಾರಂತೆ. ಇದಷ್ಟು ಜೂಮ್ ಮಾಡಿದ್ದೀನಿ ನೋಡಿ, ಏನು ಇಲ್ಲ, ಕತ್ಲೆ ಕತ್ಲೆ ಕಾಣ್ತಾ ಇದೆ. ಬಟ್ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಮೆಟಲ್ದೆಲ್ಲ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ, ಜೊತೆಗೆ ಫುಲ್ಲು ತಾರ್ನಿರೋಂಥ ಮುಳ್ಳಿನ ಬೇಲಿ ಅಂತರ ಹಾಕಿ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಇವಾಗ. ಇದು ಎಷ್ಟು ವರ್ಷ ಹಳೆಯದು ಸರ್? ಇದು ಸರ್ ಇಲ್ಲ, ಇದೆಲ್ಲನೂ ಮೋರ್ ದನ್ 100 years ಸರ್. ಇದೆಲ್ಲ ಮೋರ್ ದನ್ 100 years. ಇದರಲ್ಲಿ ಕೆಲಸ ಮಾಡುವಾಗ ಎಲ್ಲ ಕ್ಲೋಸ್ ಆಗಿದ್ದು, ಈ ಶಾಪ್ ಇರುವ ಐಡೆಂಟಿಫಿಕೇಶನ್ ಇದೆ ನೋಡಿ, ಎಲ್ಲ ಫುಲ್ ಕ್ಲೋಸ್ ಆಗಿದ್ದು. ಶಾಪ್ ಗೇಜ್ ಎಲ್ಲ ಇಲ್ಲ ಇತ್ತು, ಇವಾಗ ಇಲ್ಲ. ಇದು ಫೋಟೋಗಳೆಲ್ಲ ಇದೆ ನನ್ನ ಹತ್ರ, ಇವಾಗಲೂ ಫೋಟೋಗಳಿಲ್ಲ. ಆವಾಗ ಓಲ್ಡನ್ ಡೇಸಲ್ಲಿ ಪ್ಲಮ್ಮರ್ ಶಾಪ್ಟು, ಟೈಲರ್ ಶಾಪ್ಟು, ಕ್ರ್ಯಾಕರ್ ಶಾಪ್ಟು, ಇನ್ಕ್ಲೈನ್ ಶಾಪ್ಟು, ಇದೆಲ್ಲ ನನ್ನ ಹತ್ರ ಫೋಟೋ ಇದೆ ಸರ್, ಓಲ್ಡ್ ಇಟ್ಕೊಂಡಿದ್ದೀನಿ. ಇವಾಗ ಶಾಪ್ಟ್ಗಳಿಲ್ಲ. ಈಗ ಯಾವುದು ಶಾಫ್ಟ್? ಟೋಟಲ್ ಎಂಟೈರ್ ಕೋಲಾರ್ ಅಲ್ಲಿ ಎಷ್ಟು ಶಾಫ್ಟ್ ಇತ್ತು ಸರ್? ಇದು ಅರೌಂಡ್ ಶಾಫ್ಟ್ಗಳಂದ್ರೆ ಓಲ್ಡರ್ ಎಲ್ಲ ಹೇಳ್ಬೇಕಾದ್ರೆ ಮೋರ್ ದನ್ 200-300 ಶಾಫ್ಟ್ಗಳು ಸರ್. ಎಲ್ಲ ಕ್ಲೋಸ್ ಆಗಿರೋದು, ಇವಾಗ ಮೇಲೇನೆ ಕಾಣ್ತಾ ಇರೋಲ್ಲ, ಸೇರಿದ್ರೆ ಮೋರ್ ದನ್ 300 ಶಾಫ್ಟ್ಗಳು. ಶಾಪ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ, ಎಷ್ಟು ಶಾಪ್ಗಳು, ಯಾವ್ದಾದ್ರು ನೇಮ್ ಅದಕ್ಕೆ. ಸುಮಾರು ಸಿಕ್ಕಾಪಟ್ಟಿದೆ ಸರ್ ಎಲ್ಲ, ಯಾಕಂದ್ರೆ ಒಂದು ಶಾಫ್ಟ್ ಇದು ಮಾಡ್ತಾರೆ, ಗೋಲ್ಡ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಡ್ತಾರೆ. ಐಟಮ್ ಸಿಕ್ತು ನೋಡಕ್ಕೆ, ಚೀನದ ಕಲ್ ತರ ಇದೆ, ಬಟ್ ಏನಂತ ಗೊತ್ತಿಲ್ಲ. ಬಟ್ ಅದು ಸನ್ಶೈನ್ ನೋಡಿ ಹೆಂಗ್ ಉಳಿಯುತ್ತೆ. ಇಷ್ಟ ಆಯ್ತು, ಬನ್ನಿ ತಗೊಂಡೋಗೋಣ. ಚಿನ್ನ ಆಗಿದ್ರೆ ಮಾರ್ಕೊಂಡು ಉಂಗ್ರ ಮಾಡಿಸ್ಕೊಳ್ಳೋಣ ಬನ್ನಿ. ಇವಾಗ ನಾವು ನೋಡ್ತಾ ಇರೋದು ಅನ್ಫಿಟ್ ಲೈನ್ ಅಂತ ಸರ್. ಈಗ ಅದಕ್ಕೆ ಚಿನ್ನ ಕಣ್ಣು ನಗರ ಅಂತಾರೆ. ಓಲ್ಡ್ ಯಾಕೆ ಅನ್ಫಿಟ್ ಲೈನ್ ಅಂದರೆ, BGML ಅಲ್ಲಿ ಕೆಲಸ ಮಾಡ್ತಾರಲ್ಲ ಎಂಪ್ಲಾಯೀಸ್, ಅವ್ರಿಗೆ ಮೆಡಿಕಲ್ ಅನ್ಫಿಟ್ ಆಗ್ತಾರೆ. ಹೆಂಗಂದ್ರೆ ಅಂಡರ್ಗ್ರೌಂಡ್ ಹೋಗಿ ಲಂಗ್ ಎಫೆಕ್ಟ್ ಆಗಿ ಅವ್ರಿಗೆ ಸಿಲಿಕಾಸಿಸ್ ಅಂತ ಡಿಸೀಸ್ ಒಂದಿದೆ, ಅದು ಬಂದುಬಿಟ್ರೆ ಅವ್ರಿಗೆ ಶ್ವಾಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಏನು ಮಾಡಿದ್ರು, ಸಪ್ರೇಟಾಗಿ ಒಂದು ಕಾಲೋನಿ ಥರ ಹಾಕಿ ಇದಕ್ಕೆ ಅನ್ಫಿಟ್ ಲೈನ್ ಅಂತ, ಆವಾಗ ಬ್ರಿಟಿಷರು ಇರುವಾಗ ಅನ್ಫಿಟ್ ಲೈನ್ ಅಂತ ಹಾಕಿ ಇಲ್ಲಿನ ಅವ್ರು ಅಡ್ಮಿಟ್ ಥರ ಇಲ್ಲಿ ಹಾಕಿದ್ರು. ಯಾಕೆ ಇಲ್ಲಿ ಅವ್ರನ್ನ ಇಲ್ಲಿ ಇಟ್ಟರೆ ಅಂದರೆ, ಇಲ್ಲಿ ಸುಮಾರು ನಮ್ಮದು ತಮಿಳ್ನಾಡಿನಿಂದ ನೀಲಗಿರಿ ಆಕ್ಸಿಜನ್, ನೀಲಗಿರಿ ಗಾಳಿ ಬರ್ತದೆ ಸರ್ ಇಲ್ಲಿಗೆ. ಇದೇ ಲಾಸ್ಟ್ ಇಷ್ಟು ಇಲ್ಲಿಂದ ಸ್ವಲ್ಪ ದೂರ ಬಂದರೆ ಅಷ್ಟು ಸ್ಟಾಪ್ ಆಗ್ಬಿಡ್ತದೆ. ನೀಲಗಿರಿದ ಗಾಲಿ ಒಳ್ಳೆ ಗಾಲಿ, ಅವ್ರಿಗೆ ಉಸಿರಾಡೋಕ್ಕೆ ಶ್ವಾಸ ಪಡೋಕ್ಕೆಲ್ಲ ಚೆನ್ನಾಗಿರ್ತದೆ. ಇನ್ನೊಂದು ಒಂದೊಂದು ಟೈಮಲ್ಲಿ ಅದು ವಾಸಿ ಕೂಡ ಆಗ್ತದೆ, ಅವ್ರಿಗೆ ಕನ್ವೀನಿಯಂಟ್ ಆಗಿರ್ತಾರೆ ಶ್ವಾಸ ಮಾಡೋಕ್ಕೆ. ಅದರಿಂದ ಅವ್ರಿಗೆ ಅನ್ಫಿಟ್ ಆಗೋರನ್ನ ಇಲ್ಲಿ ಇದು ಬಂದ್ಬಿಟ್ಟು ಇಟ್ರು. ಇದಕ್ಕೆ ಅನ್ಫಿಟ್ ಲೈನ್ ಅಂತ ಇವಾಗಲೇ ಹೇಳ್ತಾ ಇದ್ದಾರೆ. ಇದೇ ಒಂದು ಇದು ಇವಾಗ ಚಿನ್ನಗನ್ ನಗರ್ ಅಂತ ಹೇಳ್ತಾ ಇದ್ದಾರೆ.
ಓಕೆ ಓಕೆ ಸೊ ಅವಾಗ ಏನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಆಗ್ತಿತ್ತು ಅವ್ರನ್ನ ಇಲ್ಲಿ ತಂದು ಬಿಡ್ತಾ ಇದ್ರು ಸೊ ಅದಕ್ಕೋಸ್ಕರ ಇದನ್ನ ಮೆಡಿಕಲ್ ಅನ್ಫಿಟ್ ಲೈನ್ ಅನ್ಫಿಟ್ ಲೈನ್ ಅನ್ಫಿಟ್ ಲೈನ್ ಅಂತ ಓಕೆ 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 ಯಾಕಂದ್ರೆ ಅನ್ಫಿಟ್ ಆಗೋರೆಲ್ಲ ಇಲ್ಲಿ ಓಕೆ ಬಟ್ ಇದು ಕೆಜಿಎಫ್ ಆಕ್ಸಿಡೆಂಟ್ ಇಂದ ಆಗಿರ್ಬೋದು ಆ ತರ ಆಗಿರ್ಬೋದು ಅವ್ರ ಯಾರು ಇಲ್ಲಿ ಬರ್ತಾರಲ್ಲ ಆಕ್ಸಿಡೆಂಟ್ ಅಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸಿಲಿಕಾ ಎಫೆಕ್ಟ್ ಆಗೋರ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ಇಲ್ಲ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಬನ್ನಿ ಸೊ ನಾವೀಗ ಅನ್ಫೆಕ್ಟ್ ಲೇನ್ ಅಲ್ಲಿ ಇದ್ದೀವಿ ಸೊ ಇದು ನಮ್ಮ ಕೆಜಿಎಫ್ ಏರಿಯಾನ ಕೊನೆಯ ಎಂಡ್ ಪಾಯಿಂಟ್ ನಾವು ಕೆಜಿಎಫ್ ನ ಎಂಡ್ ಪಾಯಿಂಟ್ ಅಲ್ಲಿ ಇದ್ದೀವಿ ಸೊ ಎಂಡ್ ಪಾಯಿಂಟ್ ನ ಮುಗಿಸ್ತಾ ಇದೀವಿ ಹಾಗೆ ನಮ್ಮ ಕೆಜಿಎಫ್ ಜರ್ನಿ ಕೂಡ ಮುಗಿಸ್ತಾ ಇದೀವಿ ಆ್ಯಕ್ಚುಲಿ ಈ ಜೋಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ದಿನ ಸಾಲದು ನಾವು ಆ್ಯಕ್ಚುಲಿ ಸರ್ ಹತ್ರ ಒಂದು 2 ಗಂಟೆ ಪರ್ಮಿಷನ್ ಅಷ್ಟೇ ತೊಗೊಂಡಿದ್ದು ಬಟ್ ಆದರೆ ನಾವು ಮೋರ್ ದ್ಯಾನ್ 2 ಅವರ್ಸ್ ಅವರ ಟೈಮ್ ತೊಗೊಂಡಿದ್ದೀವಿ ಜೊತೆಗೆ ನಮ್ಮದು ಕೂಡ ಸ್ವಲ್ಪ ಕಮಿಟ್ಮೆಂಟ್ ಇರೋದ್ರಿಂದ ವೀಕೆಂಡಲ್ಲಿ ಸೊ ನಾವು ಕೂಡ ಹೋಗಬೇಕಾಗಿದೆ ಸೊ ಆದ್ದರಿಂದ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಟ್ ಏನೂ ತೊಂದರೆ ಪಡಬೇಡಿ ಮತ್ತೆ ನಾನು ನನ್ನ ಗೆಳೆಯ ಮಿತನ್ ಮತ್ತೆ ಬಂದು ಈ ಏರಿಯಾನ ಕಂಪ್ಲೀಟಾಗಿ ಕವರ್ ಮಾಡೋಣ ಬನ್ನಿ ಬಟ್ ಈಗ ನಾನು ಆದಷ್ಟು ಮೇನ್ ಜಾಗಗಳನ್ನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಅದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಇನ್ಸೈಟ್ ಕೊಡೋಣ ಅಂತಲೂ ಇದ್ದೀನಿ ಸೊ ಈ KGF ನಲ್ಲಿ ಒಳ್ಳೆಯದು ಇದೆ ಸ್ವಲ್ಪ ಬೆಟರ್ ಟ್ರೂತ್ ಕೂಡ ಇದೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಇದು ಅವರವರ ವಿವೇಚನೆಗೆ ಬಿಟ್ಟಿದ್ದು ನನಗೆ ಏನು ಅನ್ನಿಸ್ತು ಅಥವಾ ನಮ್ಮ ವಿಡಿಯೋದಲ್ಲಿ ಸರ್ ಏನು ಇನ್ಸೈಟ್ ಕೊಟ್ಟಿದ್ದಾರೆ ನಾನು ಅದನ್ನಷ್ಟೇ ವಿಡಿಯೋ ಹಾಕ್ತಾ ಇದ್ದೀನಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಟೈನಿ ಡ್ರೀಮ್ಸ್ ಟ್ರಾವೆಲ್ ವ್ಲಾಗಿಂದ ಸೈನಿಂಗ್ ಆಫ್ ಥ್ಯಾಂಕ್ ಯು ಬಾಯ್